ಟಿ ರವಿ ಮೊದಲಾದವರು ಬಹಿರಂಗವಾಗಿನೇ ಅತೃಪ್ತಿ ವ್ಯಕ್ತಪಡಿಸಿದರೆ ಮತ್ತೆ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಅದಕ್ಕೆ ನಾನು ಹೇಳೋದು ವೇಟ್ ಅಂಡ್ ಸಿ ಅಂತ ಹೇಳಿ. ಅಲ್ಲ ಸರ್, ಈಗ ಒಂದಿರೋದರಿಂದ ಕೇಳಬೇಕು, ಹಿರಿಯರನ್ನ ಈ ವಿಜಯೇಂದ್ರ ಸಲುವಾಗಿ ಕಡೆಗಣಿಸಲಾಯ್ತಾ ಅಂತ ನೋಡ್ರಿ. ನಾವು ಒಂದು ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರು ಪಾರ್ಟಿಗಾಗಿ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ ಅಂಥ ಹಿರಿಯರನ್ನೆಲ್ಲರೂ ದೂರಿಡುವಂಥದ್ದು ಪ್ರವೃತ್ತಿ ಇತ್ತೀಚೆಗೆ ನಡೆದಿದೆ. ನಾ ಇದೊಂದೇ ಎಕ್ಸಾಂಪಲ್ ಹೇಳ್ತಾ ಇಲ್ಲ. ಈ ನನ್ನನ್ನು ಹಿಡ್ಕೊಂಡು ಈ ಸದಾನಂದ ಗೌಡರು ಅವ್ರಿಗೆ 3 ದಿವಸ ಹೋಗಿ ದಿಲ್ಲಿಯಾಗ ಕುಂತ್ರೆ, ಮಾಜಿ ಮುಖ್ಯಮಂತ್ರಿ ಒಬ್ಬರು ಸೀನಿಯರ್ ಲೀಡರು ಅವ್ರು ಅಲ್ಲಿ ಹೋಗಿ ಕುಂತ ಅವರೇ ಕರೆಸಿದ್ದಾರೆ, ಬರ್ರಿ ಮಾತುಕತೆ ಮಾಡ್ತೀವಿ ಅಂಥೇಳಿ. ಅಲ್ಲಿ 3 ದಿವಸ ಹೋಗಿ ಕುಂತರೆ ಅವ್ರಿಗೆ ಕರೆದು ಮಾತಾಡ್ಲಿಕ್ಕೆ ಒಂದು 5 ನಿಮಿಷ ಕರೆದು ಮಾತಾಡಲಿಕ್ಕೂ ಸೌಜನ್ಯ ಇಲ್ಲ ಅಂತಂದರೆ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಹಿರಿಯರನ್ನು ನಡೆಸ್ಕೊತಾ ಇದೆ ಇದೊಂದು ಉದಾಹರಣೆ. ಇದೊಂದೇ ಉದಾಹರಣೆ ಅಂತ ನಾನು ಹೇಳ್ತೀನಿ. ಲಾಲ್ ಕೃಷ್ಣ ಅಡ್ವಾಣಿಯವರು ಮತ್ತು ಮುರಳಿ ಮನೋಹರ್ ಜೋಶಿಯವರು ಇನ್ನೂ 75 ಸನಿಕ್ಕಿದ್ದಾಗನೇ ಅವನ್ನ ರಿಟೈರ್ಮೆಂಟ್ ಮಾಡಿಬಿಟ್ರು. ಈಗ ನೋಡಿರಿ, ಇಲ್ಲೇ ಜಗದೀಶ್ ಶೆಟ್ಟರಿಗೆ ಮತ್ತು ಲಕ್ಷ್ಮಣ ಸವರಿ ಮತ್ತು ಇನ್ನೊಂಥವ್ರಿಗೆ ಈಶ್ವರಪ್ಪನವ್ರು ನಮ್ಮ ಟಿಕೆಟ್ ಕೊಡಲಿಲ್ಲ. ಯಾವ ಕಾರಣ ಸಲುವಾಗಿ? ನನಗಂಗಾರ ಯಾವ ಕಾರಣ ಅನ್ನೋದು ಹೇಳೇ ಇಲ್ಲ. ವಯಸ್ಸು ಮತ್ತು ಬೇರೆ ಏನಾರ ಭ್ರಷ್ಟಾಚಾರ ಹಗರಣದವರು ಸಿ ಡಿ ಅದಾವೆ, ಅದಕ್ಕೆ ಉತ್ತರನೂ ಕೊಡಲಿಲ್ಲ. ಯಾರೊಬ್ಬರು ಉತ್ತರ ಕೊಡಲಿಲ್ಲ ಇಲ್ಲಿವರೆಗೂ. ಜಗದೀಶ್ ಶೆಟ್ಟರ್ ಈ ಕಾರಣ ಸಲುವಾಗಿ ನಾವು ಟಿಕೆಟ್ ಕೊಡಲಿಲ್ಲ, ಇಲ್ಲ ಇಲ್ಲ. ಅದರ ಇಫೆಕ್ಟ್ ಏನಾಯಿತು? ಅಸೆಂಬ್ಲಿ ಇಲೆಕ್ಷನ್ಗೆ ಇದು ಇಡೀ ಜಗತ್ತಿಗೆ ಗುರ್ತಿದೆ. ಆ ಹಿನ್ನೆಲೆಯಲ್ಲಿ ಏನಾಯ್ತಂದರೆ ವರಿಷ್ಠರಿಗೆ ಇವತ್ತೇನಾಗಿದೆ, ಕೇಂದ್ರದ ವರಿಷ್ಠರಿಗೆ ಹೆಂಗಾದ್ರೂ ಮಾಡಿ ಅಧಿಕಾರ ತೊಗೋಬೇಕು. ಇಲ್ಲಿ ಅಧಿಕಾರ ಹೋಯಿತು ಕರ್ನಾಟಕಕ್ಕೆ. ಅದಕ್ಕಾಗಿ ನೀವು ಮಧ್ಯಪ್ರದೇಶದ ಲಿಸ್ಟ್ ತೆಗೆದು ನೋಡಿರಿ, ರಾಜಸ್ಥಾನದ ಲಿಸ್ಟ್ ತೆಗೆದು ನೋಡಿರಿ, ಛತ್ತೀಸ್ಗಢ ನೋಡಿರಿ. ಅಲ್ಲೇ 75 ವಯಸ್ಸಾದಂಥವ್ರಿಗೆ 80 ವಯಸ್ಸಾದಂಥವ್ರಿಗೆ ಟಿಕೆಟ್ ಕೊಟ್ಟಾರ. ಅವ್ರಿಗೆ ಯಾಕೆ ಕೊಟ್ರಿಪ್ಪ? ನೀವೊಂದು ರೂಲ್ ಅಂದ್ರೆ ರೂಲ್ ಎಲ್ಲರಿಗೆ 75 ವರ್ಷ ಆದಮೇಲೆ ಯಾರಿಗೂ ಇಲ್ಲ. ಆ ರೂಲ್ಸ್ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಯ್ತಲ್ಲ. ಅಂದರೆ ಅಧಿಕಾರ ಬೇಕಂದಾಗ ಹೆಂಗಾರ ಮಾಡಿ ಅಧಿಕಾರ ಹಿಡಿಬೇಕಂದಾಗ ಎಲ್ಲ ರೂಲ್ಸು ವೈಲೇಟ್ ಮಾಡೋದು. 75 ವಯಸ್ಸು ಅಂಥೇಳಿ ಅಡ್ವಾಣಿಯವ್ರನ್ನ ಮನೆಗೆ ಕಳಿಸಿದರು, ಮುರಳಿ ಮನೋಹರ್ ಜೋಶಿಯವ್ರನ್ನ ಮನೆಗೆ ಕಳಿಸಿದರು. ಯಾವ ಪಾರ್ಟಿಯನ್ನು ಕಟ್ಟಿದರು? ಈಗ ನೋಡಿದರೆ ಅಲ್ಲಿ ಹಿಮಾಚಲ ಪ್ರದೇಶ ಮಧ್ಯಪ್ರದೇಶದಲ್ಲಿ 80 ವರ್ಷದವ್ರಿಗೆ ಟಿಕೆಟ್ ಕೊಟ್ಟರು. ಒಂದು ನೀತಿ ಅಂದರೆ ಎಲ್ಲ ಒಂದು ರೀತಿ ನೀತಿ ಇರಬೇಕು, ಎಲ್ಲ ರಾಜ್ಯಕ್ಕೂ ಅದೇ ರೀತಿ. ಇಲ್ಲಿ ಇಫೆಕ್ಟ್ ಆದಮೇಲೆ ಅಲ್ಲಿ ಬಹುಶಃ ಜಗದೀಶ್ ಶೆಟ್ಟರ್ ಇಫೆಕ್ಟ್ ಅಲ್ಲಿ ಆಗಿದೆ. ಅಲ್ಲೇ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೆಗೆ ಟಿಕೆಟ್ ಕೊಟ್ಟರು, ಮಾಜಿ ಮುಖ್ಯಮಂತ್ರಿ ರಮಣ್ ಸಿಂಗ್ಗೆ ಟಿಕೆಟ್ ಕೊಟ್ಟರು, ಶಿವರಾಜ್ ಸಿಂಗ್ ಚೌಹಾನ್ 3ನೇ ಲಿಸ್ಟ್ವರೆಗೂ ಬಂದಿದ್ದಲ್ಲ ಅವ್ರಿಗೆ ಟಿಕೆಟ್ ಕೊಟ್ರಿ. ಯಾಕಂದರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ತಪ್ಪಿಸಿದ್ರಲ್ಲ, ಅದ್ರ ಇಫೆಕ್ಟ್ ಏನಾಯಿತು ಅಂತ ತಿಳ್ಕೊಂಡು ಸ್ವಲ್ಪ ಶಾಣೆತನ ಮಾಡಿದ್ರು ಅಷ್ಟೇ. ನೋಡಿರಿ, ನಾವು ಒಂದು ಹೇಳೀನಿ ಅಲ್ಲ, ಅದು ನಾ ಅದ್ರ ಬಗ್ಗೆ ಏನು ಮಾಡಿದ್ರು, ಅವ್ರು ಆಗಿದ್ರು ಬಿಟ್ಟಿದ್ರು. ಇವತ್ತು ಯಾರೇ ಆಗಿದ್ರು ಭಾರತೀಯ ಜನತಾ ಪಾರ್ಟಿ ಒಂದು ಡಿಸಿಷನ್ ಲಘು ತೊಗೋಬೇಕಾಯಿತು, ತೊಗೊಂಡಿಲ್ಲ. ಅದರಿಂದ ಯಾವುದೇ ಪರಿಣಾಮಗಳು ಆಗೋದಿಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿ ಏನೊಂದು ಕ್ಷೀಣಿಸಿದೆ, ಅದು ಮತ್ತೆ ಹೆಚ್ಚಿನ ರೀತಿಯಂಥ ಪ್ರದರ್ಶನ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಆಗೋದಿಲ್ಲ. ಈಗಾಗಲೇ ಕಾರ್ಯಕರ್ತರಲ್ಲಿ ಡಿಮೋರಲ್ ಆಗಿದ್ದಾರೆ ಮತ್ತು ಆಲ್ಮೋಸ್ಟ್ ಹೋಪ್ಸ್ ಕಳ್ಕೊಂಡಿದ್ದಾರೆ. ಇಲ್ಲಪ್ಪ ಭಾರತೀಯ ಜನತಾ ಪಾರ್ಟಿ ಹಿಂಗೆ ಲೀಡರ್ಲೆಸ್ ಆಗಿದೆಲ್ಲ ಅನ್ನುವಂಥದ್ದು ಆಲ್ಮೋಸ್ಟ್. ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋದಾಗ ಪ್ರವಾಸ ಮಾಡ್ತೇನಿಲ್ಲ, ಅಲ್ಲಿ ಕೆಳ ಹಂತದಲ್ಲಿ ಕಾರ್ಯಕರ್ತರ ಒಂದು ಬವಣೆಯನ್ನು ನೋಡಿದಾಗ ಇವತ್ತು ಆ ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ನೋಡಿ, ಅದು ಐತೈತಿ. ಕೆಲವರು ಆಗಲೇ MLAಗಳು, ಕೆಲವು ಕಾಂಗ್ರೆಸ್ MLAಗಳು ಹೇಳಿದ್ರಲ್ಲ, ನಮಗೆ ಆಫರ್ ಮಾಡಿದರು, ಇದು ಅದು ಪ್ರಯತ್ನ ನಡೆಯೋದು. ಆದರೆ ಅದು ಭ್ರಮೆಯೊಳಗಿದ್ದಾರೆ ಅಂತ ನಾನು ಮೊದಲು ಹೇಳೀನಿ, ಇವತ್ತು ಹೇಳ್ತೇನೆ. ಅದೇನು ಸಕ್ಸಸ್ ಆಗೋಲ್ಲ. ಆಪರೇಷನ್ ಕಮಲ ಮಾಡಲಿಕ್ಕೆ ಏನೋ ಒಂದು ಪ್ರಯತ್ನ ನಡೆದು ಒಂದು ಕಡೆಯಿಂದ ಅದೇನು ಸಕ್ಸಸ್ ಆಗೋದು.